ಲೆಬನನೇ ಇದ್ದ ಡಾಲರ್ ಹಿಂಗೆ, ಶ್ರೀಲಂಕಾವೆ ಇದ್ದ ಡಾಲರ್ ಹಿಂಗೆ, ಅದ ಬ್ಯಾಂಕ್ ವಕಿನ್ ವಿದೇಶೀಯ ವಿನಿಮಯ ವಲಿನ್ ಗೆವಿಮಾಕ್ ಕರಾನಟೆ ಅನವಿಟ ಬ್ಯಾಂಕ್ ಅಧಿಮ ಅಧಿಕಾರ ಮೀನ್ ಸಿಟಿ ವಿಶ್ವವಿದ್ಯಾಲಯಕ್ಕೆ ಇಗನ ಗನ್ನ ದರ್ವೆಕು ಗೆವಿಮಾಕ್ ಕರಾನ ರುಣತ್ ವಿಶ್ವವಿದ್ಯಾಲಯ ವಲಟ ಯಾವನ್ನಟ ಉಣದ್ ಮೇ ವಿದ್ಯ ಬ್ಯಾಂಕ್ ವಲಿನ್ ಮೇ ವಟ ಅಧಿಮ ಅಧಿಕಾರ ಮೀನ್ ಸಿಟಿ ನೋ ಮಹಾಬ್ಯಾಂಕು ವಿಸಿನ್ ಸೀಲಿಂಗ್ ರೇಟ್ ಕಕ್ ದಾಲತಿ ನೋ ಕೂಡ ಡಾಲರ್ ಕಟ ಏ ರೇಟ್ ಕಟ ಬೆಲ್ಲಂದ ಪೋಲೆ ನನ್ ಡಾಲರ್ ನೆ ಹೇ ಮಹಾಬರು ಮೂಲಾವಾ ಕೆಕಸಿ ಅನುಹತ ದೇಸಿಯ ದೇಸಿಯ ಹತರವಾಗಿ ಕ್ಯೂ ಅಟ ಮಾರ್ಕೆಟ್ ಕಟ್ ಗ್ಯಾಮ ಡಾಲರ್ ಕ ದೇಸಿಯ ಹತಲಿ ಹಾಯ್ ದೇಸಿಯ ತಿಹಾಯ್ ದೇಸಿಯ ಪಣ ಹಾಯ್ ಮೇ ತತ್ವ ದಕ್ವ ಗಮನ ಕರ್ಲತಿ ನೋ ಇತಿಂಗ್ ಕಲುಕಡ ಡಾಲರ್ ಮಾರ್ಕೆಟ್ ಎಕ್ಕ ಲಂಕಾವಿ ನಿರ್ಮಾಣ ವೇಲ ಮೇ ತತ್ತೆ ಮಲೆಬನ ಸಿದ್ಧ ಉಣ ಇತಾಮತ್ ಇಹಲ ಗನ್ನ ಮುಲಗನ್ನ ಕಟ ಲೆಬನ ಡಾಲರ್ ಎಕ್ಕ ಗ್ಯಾ ಇತಿಂಗ್ ಲಂಕಾವೆತ್ ಮೇ ತತ್ತೆ ಪತ್ತೆ ಮಿಂತಿಯನು ಏ ವಗೇಮ ತಮೈ ಅಪಿ ದಕ್ಕಿನ ಬಲಶಕ್ತಿ ಮೇ ವಶಿನ ಯಾಮ ಅರಬೂದ ಏಕಟ ಅಪಿ ಮುಹುನ ದೆಮಿನ್ ಸಿರಿನ ಮುಕದ ಅಪಿ ತೆಲ್ ಗೆನ್ವನ ರಟ ಮೇ ತೆಲ್ ಬಿಲ ಗೆವನ್ನ ಟೋಣಿ ದ ಮೇ ವೆದ್ದಿ ಈ ದವಸ ವೆದ್ದಿ ವಾರ್ತಾ ಉಣ ಬಲಶಕ್ತಿ ಅಮಾತ್ಯಾಂಶ ಮೇ ವೇದಿ ತೀರ್ಣ ಕಲ ತಿನ ಇಕ್ಮನ್ ನಾಯಕ್ ಲಬಾಗನ್ ಅಮೆರಿಕಾನ್ ಡಾಲರ್ ಬಿಲಿಯನ ದೇಖಾಯಿ ದಶಮ ಪಹಕ ಮೇಕ ಜಾತ್ಯಂತರ ವೆಲೆಂದ ಪೊಲೆ ಉಂಡ್ ಲಬಾಗಾನ್ನಿ ಏ ಅನ್ನುವ ಕ್ಯಾಬಿನೆಟ್ ಕ್ಕೆ ಅನುಮತಿ ಲಬಾದಿಲ್ಲ ತಿನೋ ಅಮೆರಿಕಾನ್ ಆಯ್ತದ ಯು ಎಸ್ ಬೇಸ್ ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕ್ಕೆ ಮೇ ಲಬಾಗನ್ ಮೇ ಅನ್ನು ವಾರ್ತಾ ವಿನ ಆಕಾರಿಟ ಸಿಯರ್ ತುನಕ ಪೊಲಿ ಅನುಪಾತ ಏಕಟ ವಾರ್ಷಿಕ ಮೇಕ ಲಬಾಗಾನ್ನಿ ಮೇಕೆ ಗ್ರೇಸ್ ಪೀರಿಯಡ್ ಡೆಕ್ ಆಗ್ತಿನೋ ಸಹನ ಕಾಲಕ್ಕೆ ಅವರದ್ದು ದೇಖಕ ಯಲಿ ಗೆವನ್ನು ಟೋಣ ಅವರದ್ದು ದೊಲಹಕಿಂಗ್ ಇದಿಂಗ್ ಬಲಶಕ್ತಿ ಅಮಾತ್ಯವರೇ ಆ ಪ್ರಕಾಶಕನ್ನ ಆಕಾರೇಟ ಮೇ ವಿದ್ದಿ ಮಿನಿಸ್ಟರ್ ಆಫ್ ಎನರ್ಜಿ ಹ್ಯಾಸ್ ಇನ್ಫಾರ್ಮ್ ದ ಕ್ಯಾಬಿನೆಟ್ ದಟ್ ದ ಡೆಬ್ಟ್ ಟು ಪೇಡ್ ಟು ಸಿಲಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಟು ದ ಬ್ಯಾಂಕ್ ಆಫ್ ಸಿಲೋನ್ ಆ್ಯಂಡ್ ಪೀಪಲ್ಸ್ ಬ್ಯಾಂಕ್ ಅರೌಂಡ್ 3.3 ಬಿಲಿಯನ್ ಏಕೆ ಎತ್ತರಮ ಬ್ಲಂಕಾ ಬ್ಯಾಂಕ್ ಒಟ್ಟಾಯ್ ಮಹಾಜನ ಬಂಕಿ ಒಟ್ಟಾಯ್ ಅಮೆರಿಕನ್ ಡಾಲರ್ ಬಿಲಿಯನ್ ತುನಾದಶಮ ತುನಾಕ್ ಗೆವಿಮಟ ತಿನ್ನೋ ಆಕಿನ ಕಾರಣ ಇತಿಂಗ್ ಎತ್ತರಮ ಅಪಿ ಕೌರು ನಾಯಟ ತೆಲ್ ಗಹಲ ತಿನ್ನೋದು ಲಂಕಾ ಮಿಚ್ಚರ ಕಾಲಿಗಟ ಒಬ್ಬಟ ನಾಯಟ ತೆಲ್ ದಿಲ ತಿನ್ನೋದು ಮಟ ನಾಯಟ ತೆಲ್ ದಿಲ ತಿನ್ನೋದು ಮೇ ವೆದ್ದಿ ತೆಲ್ ಕೀಯದ ವರಾಯಟೆನ್ನಿ ವರಾಯಂ ಪಾಸೆ ತೆಲ್ ಟಿಕೆ ಅನಕೊಟ ವಿಯದ್ಯಮುಖಮದ ಎತ್ತಟಮ ಮೇ ಲಂಕಾವೆ ಅಪಿ ಹರಿ ಆರ್ಥಿಕ ಕಲಮನಾಕರಣಕ್ಕೆ ದಿನ್ನೆ ಗೆಲದೇ ಹಿತನ್ನಟ ಅಪಿ ಮುಲಟೆ ಅನ್ನೋನಿ ನವೆಂಗೆನಲ್ಲ ತೆಲ್ಟಿಕ ಲಂಕಾವಟ ಬಾರದಿನ ಕೊಟ್ಟ ಇತನ ಬಾರದಿನ ಕೂಡ ವರಾಯ ಮಿಲೈಂದಲ್ಲ ಅಂತಿಮೀದಿ ಶೆಡ್ಡೆಕಿಂಗ್ ಅಪೇ ವಾಹನ ಇಟ್ಟು ತೆಲ್ಟಿಕ ಗಹನ ಕೊಟ್ಟ ಕೊಚ್ಚರ ಪ್ರಮಾಣ ಮೇ ಬದು ಮೇಕಟ ಎಕತು ಇಲ್ಲ ಅದೇನೋ ಅದು ಐ ದೆಯ್ಯನೇ ಮೆಚ್ಚರ ಪಾಡುಲ ಬಣ್ಣೆ ಅಪಿ ಕೌರು ನಾಯಟ ಗಹಲನೆ ನಾಯ ಪೊತ್ತೊಲ್ಟ ಗಹಲನೆ ಪಸ್ಯ ದೆನ್ನಂಕೆಲ ಗಹಲನೆ ತೆಲ್ ತಿಮ್ಮೇವಾ ಪಿಲಿಬಂದ ಎತ್ತಟಮ ವಿವೃತವ ಬಲನ್ನೆ ಟೋಣೆ ಅಪಿ ಮೇ ಕಾರಣ ಪಿಲಿಬಂದ ಮೇವ ಮೇ ಕಾಟುವ ಚೋದನಾಕರನ್ನ ನೆಮೇ ಐ ಮೇ ತರ ಕಾರ್ಯಕ್ಷಮ ಉನೇ ಕಾರಣೆ ಹಬೆ ಅಪೇ ಕಥಾ ಓಕ ನೆಮೇ ಮೇ ಈಗ ಪ್ರಶ್ನೆ ಮೇ ವೆದ್ದಿ ಲೆಬನನೆ ಅಗ್ರಾಮಾತ್ಯ ನಜೀಬ್ ಮಿಕಾಟಾಯ್ ಸಹಾಯ ವಗ್ಯಮ ಜನಾಧಿಪತಿ ಮಿಚೆಲ್ ಔನ್ ಮೇ ವೆದ್ದಿ ಅಸಂಕರ್ಲತಿಯನ್ನು ನವರಾಜ್ಯ ಪಿಹಿಟುವ ಅನ್ನಟ ವಿಶೇಷನ್ ಮೇಕ ಈ ದವಸಿದ್ದಿ ತಮೈ ಸಿದ್ಧವೆಲಾ ತಿಬುನೆ ಲೆಬನನೆಯ ರಾಜ್ಯಕ್ ನೆತುವ ಅವರುದ್ಧಕ ಟಾಸನ್ನ ಕಾಲ್ಯಾಗ ಗಮನಕಲ ಇತಿಂಗ್ ಎತ್ತಟಮ ಕೌರು ಪಾಲನೆ ಕರನ್ ಹಿರಿಯನೇ ಬಾಂಡ ಮಿಲ ಪಾಲನೆ ಕರನ್ ತಿಬುಣ ವಿದುಲಿ ಬಲೆ ನೆತಿಬುಣ ಬಲಶಕ್ತಿ ಪ್ರಶ್ನೆ ಅಕ್ಕಾವ ಈ ವಗ್ಯಮ ತಮೈ ಆಹಾರ ಪ್ರಶ್ನೆ ಅಕ್ಕಾವ ಈ ವಿತರಕ್ನೆ ಮೇ ಜನತಾ ಬಟ ಲಕು ಪ್ರಶ್ನೆ ಅಕ್ಕಾವ ಬಲಶಕ್ತಿ ಪ್ರಶ್ನೆ ತೆಕ್ಕ ವಿದುಲಿ ಬಲೆ ನೆತಿಬುಣ ಮುಳು ರಟಮ ಅದುರೈನ ತನಟ ಪತ್ತೆಲಾ ತಿಬುಣ ಶೆಡ್ ಇಸ್ಸರ ಮಹಾ ದೀರ್ಘ ಪೋಲಿಂಗ್ ಎತ್ತುವೆಲಾ ತಿಬುಣ ತಿಮ್ಮೆಸಿಯಲು ದೇ ತೆಕ್ಕ ತಮೈ ಮೇ ವೆದ್ದಿ ಲೆಬನನೆಟ ಉದೌಕರನ್ನ ಬಹು ರಟವಲ್ಲಿ ಇದ್ರಿ ಪತ್ತುನ ಅಪಿ ಉದೌಕರನ್ನ ಆರ್ಥಿಕೆ ರಜಾಕ್ ಪಿಹಿಟುವಾಗ ಅಪಿ ಉದೌಕರನ್ನ ದ ಸಿಟುವೇಶನ್ ಇಸ್ ವೆರಿ ಡಿಫಿಕಲ್ಟ್ ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್ ಇಫ್ ವಿ ಯುನೈಟೆಡ್ ಆಸ್ ಅ ಲೆಬನೀಸ್ ಅಪಿ ಲೆಬನನ್ ಜಾತಿಕೇನ್ ವಿಧಿಯಟ್ ಎಕಟ್ ಎಕತುನ ತಪಿಟ ಮೇಕ ಪರಾಜಯಕರನ್ನ ಬೆರೀಕ ಮಕ್ನೆ ನವ ಅಭಿನವೇನ್ ಪತ್ತುನು ನವ ರಾಜ್ಯ ಪ್ರಕಾಶಕರ ತಿಬ್ಬನು ಅಪಿ ಸೇರು ದಿನ ಎಕತುಲ ಮೇಕ ಕ್ರಿಯಾತ್ಮಕ ಕರ ಮುಖಿಯನ ಧನ ಲೋಕು ಅರ್ಬುದೆಯನ್ನ ಉಂಟಾವ ಅವ್ನಿಗೆ ಬೇರುಟು ವರಾಯ ಸಂಪೂರ್ಣ ಪುಪುರ ಆಗ್ಯ ಮೇ ಪುಪುರಾಯ ಮತ್ತೆ ಕೌನ್ ಲೋಕು ಆಹಾರ ಅರ್ಬುದೇಕಟ ದೇವಂತ ಪ್ರಶ್ನ ಸಮುದಾಯಕಟ ಮುಹುಣ ದೇಮಿನ್ ಸಿಟಿಯ ಇತಿಂಗ್ ಮೇ ತತ್ಯ ತೆಕ್ಕ ತಮೈ ದೆ ನವ ರಜೆಯ ಪಿಹಿಟುವಲ್ಲ ಮೇ ರಜೆಯ ಆಧಾರ ಲಬಾಗಿನ ಮೇಕ ವಿಶೇಷನ್ ಸಂಧಾನ ಕನ್ನ ಆಕಾರೇಟ ಮೇಕ ರಜೆ ಹಕ್ಕಿವಾಡ ಮೇಕ ಆಧಾರ ಲಬಾಗಿನ ಮೇ ಕ್ರಮವೇದೆ ಸಿಟಿನ ಕಮಿಟು ಅಕ್ಕ ಸಮಾನ ವಿಧಿರ ತಮೈ ಕ್ರಿಯಾತ್ಮಕವೆನ್ನಿ ಲೆಬನನ್ ಪೌಮ ಮೇ ವೆದ್ದಿ ಸೀಟ ಅನುವಕಿಂಗ್ ಸಂಪೂರ್ಣ ಸೇವೆಲ ಆತೀನ ಸೀಟ 90% ಆಫ್ ಇಟ್ಸ್ ವ್ಯಾಲ್ಯೂ ಇನ್ ಲೆಸ್ ದ್ಯಾನ್ ಟೂ ಇಯರ್ಸ್ ಅವ್ರದ್ದು ದೆಕ್ಕಟ ಕಾಲಿನ ತಿಮ್ಮನು ವಟಿನಾಗಮಿನ ಸೀಟ ಅನುವ ಮೇ ವೆದ್ದಿ ಪಿರಿಹಿ ಮಟ ಲಕ್ಕೆಲ ಆತೀನ ಇದು ಮೇನಿಸ ಲೆಬನನ್ ಜನತಾವಟ ಅವಶ್ಯಕನ್ನ ಸಹನ ಸಲಸಿ ಮಟ ಮುಲು ಲೋಕೇಮ ದನ್ ಸೂದಾನ ಮಿಸಿರಿನ ಇವಾಗ ಜಾತ್ಯಂತರ ಮೂಲ ಮೊದಲ ದೆನ್ ತಮ್ಮಂಗೆ ರಟತ್ತೆಕ್ಕ ನೆಗೋಷಿಯೇಷನ್ಸ್ ಪಟಂಗಿನ ತಿಬಿನೋ ಕೆಲ ವಾರ್ತಾ ವೆಲಾ ತೀನಿ ಇತಿ ಎತ್ತರಮ ಅಪೇ ರಟವಲ್ ಜಾತ್ಯಂತರ ಮೂಲ ಮೊದಲ ಕೇನಕ ಅಕ್ಷಯಕ್ ವಿಧಿಯನ್ನು ನೊದಕಿ ಅಯ್ಯುತು ಅಪಿ ಯೋಜನಾವನ ಇತಿ ಏನಿಸ ಮೇವ ಪಿಲಿ ಬಂದ ಪೊಡಿ ವಿವೃತ ಮನಸ್ಸಿಗೆ ಇಂದಿಸುವ ಬಲನ್ನೋನೆ ಅಪಿ ನಂಗ್ ಜಾತ್ಯಂತರ ಮೂಲ ಮೊದಲ ಮೆರು ಅತ್ಯನ್ನೆ ಈ ಬಗ್ಗೆ ಗೊಂಗತಾ ಕಿಯನ್ನು ಹೊಂದನೆ ರಟಕ ಆರ್ಥಿಕ ಗೊಂಡಾಗಿ ನಿಮಿದಿ ಮೇಕ್ ಸಿಸಿಯಕ್ಕೂ ಅಕ್ಷಯನ್ ಲೆಸ ನೊದಕಿ ಇಯುತು ಮುಖದ ಜನತಾ ಮೇ ವಿಧಿನ ಪೀಡಾ ಅವ ನೆತಿಕರ ನಟನ ಅನಿವಾರ್ಯ ಮೇವ ಅಪಿ ಜಾತ್ಯಂತರ ತೆಕ್ಕೆ ಕಟೆಕ ತುಲಾ ಯಾಯಿತು ಮೇಧಾವಷ್ಟಿಗೆ ಆರ್ಥಿಕ ಕರ್ಲ ಹೊಂದಟಮ ಕೊರ
ප්‍රධාන දැන් කරන්න තියෙන ටික විශේෂයෙන්ම වැට් එක අඩු කරපු තැන ඉඳලා කන්ස්ට්‍රක්ෂන් වලට තවත් කම්පැනි වලට ලබා දුන්නු සහනේ ඉඳලා රජයට ලැබෙන්න තිබුණු ට්‍රිලියන එකකුණු බදු ආදායම අහිමි වීමක් සිද්ධ වුණා. නමුත් අවසානයේදී මේ කිසිම තැනකින් ජනතාවට ප්‍රතිලාභයක් ලැබුණේ නැහැ. සීනි 725ට අඩු කරපු එකෙන් අවසානයේදී ජනතාවට කිසිදු ප්‍රතිලාභයක් ලැබුණේ නැහැ. ඒ අනුව රුපියල් 85ට විතර දෙන්න තිබිච්ච සීනි අද වෙද්දි 121 මුවාමිලකට ලබා දෙන තැනට පත් වෙලා තියෙනෙම මේ වෙද්දිම ඔවුන්ට අවශ්‍ය කරන ලාභය ඔවුන් උපයාගෙන තියෙන නිසා. ඒ නිසා ඒ වගේම සහල් සම්බන්ධ ක්‍රියාවලියේදී වී මිලදී ගැනීමේදී සහතික මිලක් ලියම කිරීමේදී වී වෙළඳපොළ මිලට අනුපාතිකයට යන විටදී ගොවීන්ට ඉතාමත් හොඳ මිලක් ලබාගෙන ඔවුන් මේක අලෙවි කිරීම සිදු කරනවා. දැන් වී තොග ගොඩ ගසාගෙන ඉන්නවා මිලක් ලැබෙන තුරු. ඒ වගේම තමයි මහා පරිමාණ මෝල්කරුවන් දැන් මිලදී ගැනීම සිද්ධ කරන්න ඇති තැනකට ඇවිත් තියෙනවා. මේ නිසා ප්‍රශ්න බොහෝමයක් උඩු දුවන තැනටපත් වෙලා තියෙනවා. නිසි ආර්ථික කළමනාකරණයක් අත්‍යවශ්‍ය මොහොතකයි ඔබ අප සියලු දෙනාම සිටින්නේ. මේ ලෙබනනේ උදාහරණය අපි ගෙනාවේ මේ තත්ත්වය අපට අත්වන්නට වැඩි දවසක් නොවනු ඇත. දැන් මේ ඛනිජ තෙල් අදාළ ණයවාරික මේ ආකාරයෙන් මුදල් අරගෙන හෝ ගෙවලා ඛනිජ තෙල් සැපිය මකන්නව පවත්වා ගැනීම සිදු කළ යුතුයි. ලෙබනනේ විදුලි බලය නැතිව දවස් ගාණක් තිස්සේ ඔවුන්ට ගෙවන්නට සිද්ධ වුණා. ඔවුන්ගේ බොහෝ කර්මාන්ත ඇන හිටින් තනටපත් වෙලා තිබුණා. ඒ නිසා මේ සියලු දේවල් ලෝකෙන් පාඩම් ඉගෙන ගත යුතුයි. අද ලෙබනන් වල ඩොලර් මාකට් එක කොච්චර නම් විකෘතියක් බවට පත් වෙලාද කියනවා නම් විදේශීය ශ්‍රී ලාංකික ඉන්න ශ්‍රමිකයින්ට තමන්ගේ රටට එන්න ටිකට් එක ගන්න විදිහක් නැහැ ඩොලර් වලින් ගෙවන්න ඕන නිසා. ඒ තරමට ඩොලර් නැහැ. ඒ වගේම පඩි ගෙවන්නේ නැහැ ඩොලර් වැය වෙන නිසා. මේ තරම් ලොකු ප්‍රශ්නයකට මුහුණ දීලා තියෙන ඉතාමත්ම සාර්ථක රටක් විදිහට තිබුණු ප්‍රංශ කොලනියක් වෙච්ච ලෙබනනේ ඉතින් ඒ නිසා ශ්‍රී ලංකාවද ඒ ආකාරයේ ස්වරූපයක් මේ මොහොතේදී පෙන්නුම් කරමින් පවතිනවා. ඒ නිසායි ඉතා ඉක්මන් ආර්ථික කළමනාකරණයක් අවශ්‍ය විය යුත්තේ. ජාත්‍යන්තර මුල් අරමුදල වැනි තැන් රකුසන් ලෙස නොදැක ඒවායින් ලබාගත යුතු ප්‍රතිලාභ ලබා ගැනීම අත්‍යවශ්‍යයි. අජිත් නිවාඩ් කබ්‍රාල් මහබැංකු අධිපතිවරයා විසින් යළිත් පත්වනවා. ඉතින් මේ සියලු දේවල් හරහා සාර්ථක ක්‍රියාවලියකට පත්වේවිද කියන දේ පිළිබඳ බලා සිටි පවඩයි අපට කළ හැකිවන්නේ.